ದ್ವಾರಕನಾಥ ಕೋಟ್ನೀಸ್. ಜಪಾನ್ ಚೀನಾ ದೇಶದ ಮೇಲೆ ಆಕ್ರಮಣ ನಡೆಸಿದಾಗ ಚೀನಾದ ಸೈನಿಕರ ಸೇವೆಗೆ ಹೋದರು ಡಾಕ್ಟರ್ ಕೋಟ್ನೀಸ್. ತಮ್ಮ ಪ್ರಾಣಕ್ಕಿದ್ದ ಅಪಾಯವನ್ನು ಲಕ್ಷಿಸದೆ ಔಷಧ ಉಪಕರಣಗಳು ಇಲ್ಲದಿದ್ದರೂ ಸಾವಿರಾರು ಜನ ಚೀನೀ ಸೈನಿಕರಿಗೆ ಆಪದ್ಬಂಧುವಾದರು. ಚೀನಾದಲ್ಲಿ ತೀರಿಕೊಂಡಾಗ ಕೋಟ್ನೀಸ್ರಿಗೆ 32 ವರ್ಷ. ಎಲ್ಲ ಮನುಷ್ಯರು ಒಂದೇ ಎನ್ನುವ ಹೃದಯವಂತಿಕೆ, ಸೇವೆಯ ಮನೋಭಾವ ಇವುಗಳ ಮೂರ್ತಿ ಸ್ವರೂಪರು ದ್ವಾರಕನಾಥ ಕೋಟ್ನೀಸ್. ಪಾಂಡುರಂಗ ಮಹಾದೇವ ಬಾಪಟ್ ಭಾರತವನ್ನು ಗುಲಾಮಗಿರಿಯಲ್ಲಿಟ್ಟ ಪರದೇಶದ ಸರ್ಕಾರದ ವಿರುದ್ಧ ಹೋರಾಡಿದ ಧೀರರು. ವಿದ್ಯಾರ್ಥಿಯಾಗಿದ್ದಾಗಲೇ ದೇಶದ ದಾಸ್ಯ ಮುಕ್ತಿಗೆ ನನ್ನ ಪ್ರಾಣ ಮೀಸಲು ಎಂದು ಮಾಡಿದ ಪ್ರತಿಜ್ಞೆಯನ್ನು ಪಾಲಿಸಿ ಸೆರೆಮನೆ ಕಂಡರು. ಅವರ ನಾಯಕತ್ವವನ್ನು ಮೆಚ್ಚಿ ದೇಶ ಅವರನ್ನು ಸೇನಾಪತಿ ಬಾಪಟ್ ಎಂದು ಕರೆಯಿತು. ಸ್ವತಂತ್ರ ಭಾರತದಲ್ಲಿ ಹರಿಜನರ ದೀನ ದಲಿತರ ಸೇವೆಯಲ್ಲಿ ಹಣ್ಣಾದರು ಪಾಂಡುರಂಗ ಮಹಾದೇವ ಬಾಪಟ್. ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಪಾದರಸದಂತೆ ಚಟುವಟಿಕೆಯ ವ್ಯಕ್ತಿ ಕೃಷ್ಣ ಶರ್ಮರು. ಸ್ವಾತಂತ್ರ್ಯದ ಹೋರಾಟದಲ್ಲಿ ಧೀರ ಪಾತ್ರ. ಹೈದರಾಬಾದ್ ಸಂಸ್ಥಾನದಲ್ಲಿ ಜನಜಾಗೃತಿ ಉಂಟು ಮಾಡಲು ತುಡಿತರು. ಪತ್ರಿಕೋದ್ಯಮಿಯಾಗಿ ಸಾಹಿತಿಯಾಗಿ ಬೆಳಗಿದರು. ಆಡಿದ್ದೆಲ್ಲ ಬರೆದದ್ದೆಲ್ಲ ಬಾಳು ಶುಭ್ರವಾಗಬೇಕು, ದೇಶ ಮುನ್ನಡೆಯಬೇಕು ಎಂದ ಅದ್ಭುತವಾಗ್ಬಿ. ಕನ್ನಡ ಗದ್ಯವನ್ನು ರೂಪಿಸಿದ ಮಹಾಶಿಲ್ಪಿಗಳಲ್ಲೊಬ್ಬರು. ಲಾಭಕ್ಕಾಗಿ ದೇಶ ಸೇವೆ ಮಾಡಲಿಲ್ಲ ಎಂದು ಕಡೆಯವರೆಗೂ ಬಡತನವನ್ನೇ ಆರಿಸಿಕೊಂಡರು ಸಿದ್ದವನಹಳ್ಳಿ ಕೃಷ್ಣ ಶರ್ಮರು. ಎಂ ಹಿರಿಯಣ್ಣ ಅಸಾಧಾರಣ ವಿದ್ವಾಂಸರು, ಸೌಜನ್ಯ ಸಂಸ್ಕೃತಿಗಳ ಗಣಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಮತ್ತು ತತ್ವಶಾಸ್ತ್ರಗಳ ಪ್ರಾಧ್ಯಾಪಕರಾಗಿದ್ದರು. ಇವರ ವಿದ್ಯಾರ್ಥಿಯಾಗುವುದೇ ಭಾಗ್ಯ ಎನ್ನಿಸುವಂತೆ ಪಾಠ ಹೇಳುವ, ಮಾರ್ಗದರ್ಶನ ಮಾಡುವ ಗುರು. ಭಾರತೀಯ ತತ್ವಶಾಸ್ತ್ರವನ್ನು ಕುರಿತು ಎಂ ಹಿರಿಯಣ್ಣ ಅವರು ಬರೆದ ಗ್ರಂಥಗಳು ವಿದೇಶಗಳಲ್ಲಿಯೂ ಮೆಚ್ಚುಗೆ ಗಳಿಸಿವೆ. ಮುದವೀಡು ಕೃಷ್ಣರಾವ್ ಗಂಡುಗಲಿ ಎನಿಸಿಕೊಂಡ ಕೃಷ್ಣರಾಯರು ತಮ್ಮ ಧರ್ಮ, ಭಾಷೆ, ದೇಶಗಳಲ್ಲಿ ಆಳವಾದ ಅಭಿಮಾನ ಇಟ್ಟುಕೊಂಡವರು. ಆದರೆ ಅವರ ಅಭಿಮಾನ ಎಂದೂ ದುರಭಿಮಾನವಾಗಲಿಲ್ಲ. ಅವರ ಭಾಷಣ ಕೇಳುವವರನ್ನು ರೋಮಾಂಚನಗೊಳಿಸುತ್ತಿತ್ತು. ಧೀರ ಪತ್ರಿಕೋದ್ಯಮಿ, ದೇಶಕ್ಕಾಗಿ ಸೆರೆಮನೆ ಸೇರಿದರು. ಪ್ರಾಮಾಣಿಕತೆ ಅಂತಃಕರಣಗಳ ಸಂಗಮ ಮುದವೀಡು ಕೃಷ್ಣರಾವ್.